So this concrete ಶೆಲ್ಟರ್ ಅಷ್ಟೇ ಆದಷ್ಟು ಗಾಳಿ ಬೆಳಕು ಬರೋದ್ರಿಂದ ಸೂರ್ಯನ ಕಿರಣಿ ಬೀಳೋದ್ರಿಂದ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗಿ ಆರೋಗ್ಯಕರವಾಗಿಯೂ ಇರುತ್ತೆ. ರಬ್ಬರ್ ಮ್ಯಾಟ್ ಹಾಕೋದ್ರಿಂದ ಉಪಯೋಗ ಏನು? ಸಮತೋಲನ ಆಹಾರ ಕೊಡೋದ್ರಿಂದ. ಸಮತೋಲನ ಆಹಾರ ಅಂದರೆ ಅಂದರೆ ಫಸ್ಟ್ ಆಫ್ ಆಲ್ ನಾವು ಹೋಗಿ ಬರೋಕ್ಕಾಗಬೇಕು. ಎಲ್ಲೋ ಗುಡ್ಗಾಡ್ಕೊಂಡು ನಾವು ಮಾಡಿ ಆಮೇಲೆ ನಾವು ಕಾಲೇಜಿಂದ ಆದಮೇಲೆ ಟೈಮ್ ಟು ಟೈಮ್ ಅದಕ್ಕೆ ವ್ಯಾಕ್ಸಿನೇಷನ್ ಆಗಲಿ ಡಿವರ್ಮಿಂಗ್ ಆಗಲಿ ಅದರ ಹೆಲ್ತ್ನ ಚೆನ್ನಾಗಿ ನಾವು ಮಾಡಬೇಕಾಗಿರುವಂಥ ಅಂಶಗಳು. ಒಂದು ಆದರ್ಶಗಳನ್ನೆಲ್ಲ ತುಂಬ ನೈಸ್ ಇರಬಾರ್ದು. ಕೆಲವು ಕಡೆ ಏನು ಮಾಡ್ತಾರೆ, ಹೊಗೆಯಿಂದ ಬರುವಂಥ ಉತ್ಪಾದನೆ ಚೆನ್ನಾಗಿರೋದು. ಸೊ ನಾವು ಇರುವಂಥ ಜಾಗನ ನೋಡಿ ಮೊದಲನೇದಾಗಿ ಎಲ್ಲನೂ ನೀಟಾಗಿ ಇಟ್ಕೋಬೇಕು. ಸೊ ಅದನ್ನ ನಾವು ಒಂದು ಉತ್ತಮ ಇಳುವರಿ ಹಾಲು ಇಳುವರಿ ಆಗೋದಕ್ಕೆ ಮತ್ತೆ ಹೆಚ್ಚಿನ ಕರುಗಳಾಗಿರಲಿ ಇಲ್ಲ ಮಾಂಸವನ್ನು ಪರಿಗಣನೆ ಮಾಡಬೇಕಾಗುತ್ತೆ. ನೋಡಿ ಸಂರಕ್ಷಣೆ ಯಾವ್ಯಾವುದರಿಂದ ಬೇಕು? ಇದರಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು ಮತ್ತು ಎರಡೂ ತುಂಬ ಅವಲಂಬಿತರಾಗಿರಲ್ಲ. ಈ ಹೈನುಗಾರಿಕೆಯಲ್ಲಿ ಬಂದರೆ ಮೊಲ ಇಂಥ ಎಲ್ಲ ಪ್ರಾಣಿಗಳನ್ನ ನಾವು ಜೀವನೋಪಾಯಕ್ಕಾಗಿ ಸಾಕಿರಲ್ಲ. ಇದನ್ನೆಲ್ಲಾನು ನಾವು ಹೈನುಗಾರಿಕೆಯಲ್ಲಿ ತಗೊಳ್ತೀವಿ. ಸರಿ, ಹೈನುಗಾರಿಕೆಯಲ್ಲಿ ತಗೋಬೇಕಾದ್ರೆ ನಾವು ಮುಖ್ಯವಾಗಿ